ನಲ್ಲಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿ ರಾಷ್ಟ್ರ ಧ್ವಜ ಮತ್ತೆ ಹನುಮ ಧ್ವಜ ವಿಚಾರವಾಗಿ ಗಲಾಟೆ ನಡೀತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ ನಡೆದಂತ ಒಂದು ಗಲಭೆ ಏನಿದೆ ಅದು ಯಾರು ಸರ್ ಕಾರಣ? ಮೈನ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಅಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಸರ್ಕಾರ ರಾಮ ಭಕ್ತರ ಮೇಲೆ ದೌರ್ಜನ್ಯವನ್ನು ಮಾಡ್ತಿದ್ದಾರೆ, ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಿರೋಂಥ ಅದು ಕೃತ್ಯ. ಯಾರೇನು ಮಾಡಿರೋದಲ್ಲ, ಗ್ರಾಮಸ್ಥರು ಅವ್ರ ಸ್ವಂತ ದುಡ್ಡಲ್ಲಿ, ಇದೇನು ಸರ್ಕಾರಕ್ಕೇನೂ ಸಂಬಂಧ ಇಲ್ಲ, ಅವರ ರಾಷ್ಟ್ರಭಕ್ತಿನೂ ತೋರಿದ್ದಾರೆ, ನಾಡಭಕ್ತಿನೂ ತೋರಿದ್ದಾರೆ, ರಾಮ ಭಕ್ತಿನೂ ತೋರಿದ್ದಾರೆ. ಆ ಭಕ್ತಿನ ತೋರಿಸ್ಕೊಂಡು ಸಿದ್ದರಾಮಯ್ಯನವ್ರ ಹತ್ರ ಏನು ಕಲಿಬೇಕಾಗಿರಲಿಲ್ಲ. ಈದ್ಗಾ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದವರು ಏನು ಸಮಸ್ಯೆ ಕೊಟ್ಟಿದ್ದಾರೆ ಇಡೀ ನಾಡಿಗೆ ಗೊತ್ತಿದೆ. ಅವ್ರ ರಾಷ್ಟ್ರಭಕ್ತಿನೂ ಇಲ್ಲ, ರಾಮ ಭಕ್ತಿನೂ ಇಲ್ಲ. ಒಟ್ಟು ರಾಜಕೀಯ ಮಾಡಬೇಕು, ಕಿರುಕುಳ ಕೊಡಬೇಕು, ಜನ ಕೊಟ್ಟಂಥ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಯಾರೇನು ಮಾಡಿರೋದಲ್ಲ, ಅವರೇ ರಾತ್ರೋರಾತ್ರಿ ಕಾನೂನು ಪಾಲನೆ ಮಾಡಿದಂಥ ಸರ್ಕಾರ ಯಾವ್ದಾದ್ರು ಇದ್ದರೆ ಈ ಕಾಂಗ್ರೆಸ್ ಸರ್ಕಾರ ಏನಾದ್ರು ಜನ ಅಲ್ಲಿ ತಪ್ಪು ಮಾಡಿದ್ದಾರೆ ಗ್ರಾಮಸ್ಥರು, ಒಂದು ನೋಟಿಸ್ ಕೊಡಬೇಕಿತ್ತು. ಯಾಕೆ ನೋಟಿಸ್ ಕೊಟ್ಟಿಲ್ಲ? ನೋಟಿಸ್ ಕೊಟ್ಟಿದ್ರೆ, ಕಾನೂನಲ್ಲಿ ತಪ್ಪು ಮಾಡಿದರೆ ಕೇಸನ್ನು ದಾಖಲು ಮಾಡಲಿ. ಏನೂ ಮಾಡ್ದೇ ಸುಮ್ಮನೆ ಬಂದು ಮುಂಜಾನೆ ಹೊತ್ತು ಬಾವುಟವನ್ನು ಇಳಿಸಿ ಇನ್ನೇನು ಸಂಜೆ ಹೊತ್ತಿಗೆ ರಾಷ್ಟ್ರಧ್ವಜವನ್ನು ಯಾವ್ದಾದ್ರು ಕಾನೂನಲ್ಲಿ ಇಷ್ಟ ಬಂದಂಗೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕಾಗುತ್ತಾ? ಯಾವ್ದಾದ್ರು ಇಷ್ಟ ಬಂದಂಗೆ ಇವತ್ತು ಎಫ್ ಐ ಆರ್ ಕೊಟ್ಟಿದ್ದಾರೆ ಗ್ರಾಮಸ್ಥರೇ, ಎಫ್ ಐ ಆರ್ ಕೊಟ್ಟಿದ್ದಾರೆ ಆ ಅಸಿಸ್ಟೆಂಟ್ ಕಮಿಷನರ್ ಮೇಲೆ, ಆ ಪಿ ಡಿ ಒ ಇ ಒ ತಹಶೀಲ್ದಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ನೇ ತಗೊಳ್ದಂಥ ಸರ್ಕಾರ ಇದು ಅಂತ ಗೃಹ ಇಲಾಖೆ, ಇಂಥ ಸರ್ಕಾರ ಬೇಜವಾಬ್ದಾರಿತನ, ರಾಮ ವಿರೋಧಿ. ಆ ಮಂತ್ರಿಗಳು ಇರೋರೆಲ್ಲ ಹೆಂಗೆ ಮಾತಾಡಿದವ್ರು ನೋಡಿದ್ದೀರಲ್ಲ, ಶೆಡ್ಡಲ್ಲಿದ್ದ ರಾಮ, ಗೊಂಬೆ ರಾಮ, ರಾಮನ ನೋಡಲ್ಲ, ರಾಮನ ಭಕ್ತಿ ಇಲ್ಲ, ರಾಮ ವಿರೋಧಿ, ಬಾಯಿಗೆ ಬಂದಂಗೆ ಮಾತಾಡೋರು. ಇವರು ಮಂತ್ರಿಗಳ ಸಂವಿಧಾನದಲ್ಲಿ ಪ್ರಮಾಣ ವಚನ ತೊಗೊಂಡಿರ್ತಾರೆ, ಯಾರ್ದು ಭಾವನೆಗೆ ಧಕ್ಕೆ ಬರದ ರೀತಿಯಲ್ಲಿ ಅವ್ರು ನಡ್ಕೋಬೇಕು. ಯಾರ್ಯಾರ ನಂಬಿಕೆಗೆ ವಿರುದ್ಧವಾಗಿ ಹೇಳಿಕೆ ಕೊಡುವಂಥ ಈ ಉತ್ಕಟತನ, ದುರಹಂಕಾರ, ಏನು ಬಹಳ ಮಹಾನುಭಾವರು ಜ್ಞಾನಿಗಳು ಏನೂ ಅಜ್ಞಾನಿಗಳಾಗಿ ದುರಹಂಕಾರದ ಮಾತುಗಳನ್ನು ಇವರು ಹೇಳ್ತಾ ಇದ್ದಾರೆ. ಇಂಥವರ ಆಡಳಿತ ನಾವು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಇವತ್ತು ಅಧಿಕಾರ ದುರ್ಬಳಕೆ, ಹಾಗಾಗಿ ಜನ ಪಾಠ ಕಲಿಸ್ತಾರೆ. ಇವತ್ತೇನೋ ಒಂದು ಏನೋ ಒಂದು ಆಶೀರ್ವಾದ ಜನ ಕೊಟ್ಟರೆ ಆ ಆಶೀರ್ವಾದಕ್ಕೆ ಯೋಗ್ಯರಲ್ಲ ನಾವು ಅನ್ನೋಂಥ ಮಾತನ್ನು ಇವತ್ತು ಅವರೇ ಹೇಳ್ಕೋತಾ ಇದ್ದಾರೆ. ಅವರೇನೋ ಬೇರೆಯವ್ರಿಗೇನೇನೋ ಮಾತು ಹೇಳ್ತಿದ್ದಾರಲ್ಲ ಪದಗಳು, ಆ ಪದ ಅವರಿಗೆ ಅನ್ವಯ ಆಗುತ್ತೆ. ಸರ್, ಐ ಆಮ್ ಎ ಹಿಂದೂ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಹಾಗೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಯಾವ ವಿಚಾರದಲ್ಲಿ ಹೋರಾಟ ಮಾಡಬೇಕು ಅಂತ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನೋಡಿ ಪಾಪ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ, ಐ ಆಮ್ ಎ ಹಿಂದೂ ಅಂತ ಹೇಳ್ಕೊಳ್ಬೇಕು, ಏನು ಜನಕ್ಕೆ ಗೊತ್ತಿಲ್ವ ಅವರು? ಆದರೆ ಹಿಂದೂ ಆಗಿ ಹಿಂದೂ ಭಾವನೆಗಳನ್ನು ಗೌರವಿಸಪ್ಪ, ಜನ ಹಿಂದೂಗಳು ನಿಮ್ಮ ನೋಟ್ ಹಾಕಿದ್ದಾರೆ, ಭಕ್ತ ಕನಕದಾಸನಂತ ಜನಾಂಗದಲ್ಲಿ ಹುಟ್ಟಿದ್ಯಪ್ಪ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಜನಾಂಗದಲ್ಲಿ ಹುಟ್ಟಿದ್ಯಪ್ಪ, ನೀವು ಹುಟ್ಟು ಏನು ಪ್ರಯೋಜನ? ಅವರಲ್ಲಿ ಒಂದು ಎಳ್ಳಷ್ಟಾರ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೋ ಅಂತ ಹೇಳ್ತಾರೆ. ಸರ್, ಆ ಜಾಗದಲ್ಲಿ ಕೇವಲ ರಾಷ್ಟ್ರಧ್ವಜ ಮತ್ತು ಕನ್ನಡ ಬಾವುಟ ಮಾತ್ರ ಆರಿಸೋದಕ್ಕೆ ಅನುಮತಿಯನ್ನು ಕೇಳಿದರು, ಹನುಮ ಧ್ವಜ ಆರಿಸೋದಕ್ಕೆ ಅನುಮತಿನೇ ಇರಲಿಲ್ಲ ಅನ್ನೋದು. ನೋಡಿ, ಪಂಚಾಯತಿಯಿಂದ ಜನ ಯಾರಿಗೆ ಕೇಳ್ತಾರೆ? ಇಡೀ ರಾಜ್ಯದಲ್ಲಿ ಎಲ್ಲರೂ ಧ್ವಜ ಹಾಕಿರೋದ್ರಲ್ಲಿ ಇವ್ರನ್ನೇನು ಪರ್ಮಿಷನ್ ತೊಗೊಂಡು ಯಾರೋ ಧ್ವಜ ಸ್ತಂಭ ಹಾಕಿರೋನ್ ಒಬ್ಬನ ತೋರಿಸ್ಬಿಡಿ. ಅಟ್ಲೀಸ್ಟ್ ಆ ಗ್ರಾಮಸ್ಥರಿಗಿರೋಷ್ಟು ಕಾನೂನಿನ ಪರಿಜ್ಞಾನ ಬೇರೆಯವ್ರಿಗಿದ್ದಾರೆ. ಇವ್ರು ಕಾಂಗ್ರೆಸ್ನವ್ರು ಎಷ್ಟೋ ಕಡೆ ಧ್ವಜ ಸ್ತಂಭಗಳು ಹಾಕೊಂಡಿದ್ದಾರೆ ಅವ್ರದ್ದು ಪಕ್ಷದ್ದು. ಏನು ಕಾಂಗ್ರೆಸ್ನವರು ಸರ್ಕಾರನ ಕೇಳಿ ಹಾಕ್ಕೊಂಡಿದ್ದಾರ? ಇಲ್ಲಾರ ಒಂದು ಪಂಚಾಯಿತಿ ಗ್ರಾಮ ಸರ್ಕಾರ ಅಲ್ಲಿ ಅನುಮತಿ ತಗೊಂಡು ಅವ್ರ ದುಡ್ಡು ಹಾಕಿ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ರಿಮೋಟ್ ಕಂಟ್ರೋಲ್ಡ್ ಧ್ವಜ ಸ್ತಂಭ ಹಾಕಿರೋದು ನೋಡಿದ್ದೀರಾ? ಇವ್ರು ಹಾಕಿದ್ದಾರೆ, ಹಾಕಿರೋದು ಅವ್ರ ಸ್ವಂತ ದುಡ್ಡಿಂದ ಹಾಕಿದ್ದಾರೆ. ರಾಮ ಧ್ವಜವನ್ನು ಭಗವಧ್ವಜವನ್ನು ಹಾಕ್ಲಿಕ್ಕೂ ಪರ್ಮಿಷನ್ ತೊಗೊಂಡವ್ರೆ, ನಾಡಧ್ವಜವನ್ನು ಹಾಕ್ಲಿಕ್ಕೂ ಹಾಕಿದ್ದಾರೆ, ರಾಷ್ಟ್ರಧ್ವಜವನ್ನು ಹಾಕಿದ್ದಾರೆ. ಇಲ್ಲಿ ಇವರು ಕಾಂಗ್ರೆಸ್ನವ್ರ ಹತ್ರ ಇಂಥ ಬುದ್ಧಿ ಕಲಿಬೇಕಾಗಿಲ್ಲ. ಇವರು ಯಾವ ಭಕ್ತಿನೂ ಇಲ್ಲ, ಬರೀ ಹಣದ ಭಕ್ತಿ ಮಾತ್ರ ಇದೆ. ರಾಜಕೀಯ ಪ್ರೇರಿತವಾಗಿದ್ದಾರೆ, ರಾಜಕೀಯ ಪ್ರೇರಿತವಾಗಿರುವಂಥವರು ಈ ಕಾಂಗ್ರೆಸ್ನವರು. ಇವ್ರಿಗೆ ಎಷ್ಟಾದರೂ ಬುದ್ಧಿ ಬರಲ್ಲ. ಸೊ ಇದು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.